ಇದು ಮುರುಘಾ ಶ್ರೀಗಳ ಶಿಷ್ಯನಿಂದ ಆತ್ಮಹತ್ಯೆಗೆ ಯತ್ನ ನಡೆದಿರುವಂತಹ ಘಟನೆ ನಡೆದಿದೆ. ಶ್ರೀಗಳನ್ನ ಬಂಧನ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಏನು ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಈ ನಡುವೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಬಳಿ ಶಿಷ್ಯನಿಂದ ಹೈಡ್ರಾಮಾ ನಡೆದಿರುವಂಥದ್ದು, ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಮುರುಘಾ ಶ್ರೀಗಳ ಶಿಷ್ಯರೊಬ್ಬರಿಂದ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಹೈಡ್ರಾಮಾ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಜನರಲ್ ಚೆಕಪ್ ನಡೀತಾ ಇರುವಂಥದ್ದು. ಈ ನಡುವೆ ಅಲ್ಲೇ ಇದ್ದಂಥ ಒಬ್ಬ ಶ್ರೀಗಳ ಶಿಷ್ಯರೊಬ್ಬರು ಆತ್ಮಹತ್ಯೆಗೆ ಯತ್ನಿಸೋದಕ್ಕೆ ಮುಂದಾಗ್ತಾರೆ. ತಕ್ಷಣ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಜನ ಒಂದು ವಿಚಾರವನ್ನ ಗಮನದಲ್ಲಿಟ್ಕೋಬೇಕು, ಆತ್ಮಹತ್ಯೆಗೆ ಯತ್ನಿಸೋದು ಕಾನೂನು ಬಾಹಿರ, ಅಂಥವರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಸುಖಾಸುಮ್ಮನೆ ಇಂಥ ಕೃತ್ಯಗಳಿಗೆ ಮುಂದಾಗೋದು ಒಳ್ಳೆಯದಲ್ಲ. ನಿಮಗೆ ಶ್ರೀಗಳನ್ನು ಬಂಧಿಸಿರೋದು ಅಥವಾ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದು ಬೇಸರ ತರಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ದಾರಿಗಳಿದೆ ತಮ್ಮ ಹೋರಾಟವನ್ನು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ. ಆದರೆ ಈ ರೀತಿಯಾದಂಥ ನಡೆಗೆ ಯಾರು ಕೂಡ ಮುಂದಾಗಬಾರ್ದು. ಈ ರೀತಿಗೆ ಮಾಡ್ತಾ ಇದ್ದಂತೆ ಶ್ರೀಗಳನ್ನ ಹೊರಗಡೆ ಕಳಿಸೋದಕ್ಕೆ ಆಗೋದಿಲ್ಲ, ಕಾನೂನು ಆತ್ಮಕವಾಗಿ ಎಲ್ಲರೂ ಕೂಡ ನಡೆದುಕೊಳ್ಬೇಕು. ಹಾಗಾಗಿ ಆತ್ಮಹತ್ಯೆ ಯತ್ನ ಅನ್ನೋದು ಒಂದು ಕಾನೂನಾತ್ಮಕವಾದಂತ ಕ್ರಮವನ್ನ ಜರುಗಿಸೋದಕ್ಕೂ ಕೂಡ ಸಾಧ್ಯ ಇರುತ್ತೆ. ಮಹದೇವ್ ನಮ್ಮ ರಿಪೋರ್ಟರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಹದೇವ್, ಒಂದು ಕಡೆ ಜಿಲ್ಲಾ ಆಸ್ಪತ್ರೆಯ ಒಳಗಡೆ ಶ್ರೀಗಳಿಗೆ ಜನರಲ್ ಚೆಕಪ್ ಮಾಡಲಾಗ್ತಾ ಇದೆ, ಆದರೆ ಹೊರಗಡೆ ಈ ರೀತಿಯಾದಂಥ ಹೈಡ್ರಾಮಾಗಳು ನಡೀತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮಹಾದೇವ್? ನಾಗೇಂದ್ರ ಬಾಬು, ಏನು ಬೆಳಗ್ಗೆಯಿಂದಲೂ ಕೂಡ ಶ್ರೀಗಳಿಗೆ ಏನೇನೋ ಮತ್ತು ಉಸಿರಾಟ ತೊಂದರೆ ಕಾಣಿಸ್ಕೊಳ್ತಾ ಇದ್ದ ನಂತರ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಆಸ್ಪತ್ರೆ ಮುಂದೆ ಜಮಾಯಿಸ್ತಾ ಇದ್ದಾರೆ. ಅಲ್ಲಿಂದ ಕೂಡ ಅವರು ಕೋರ್ಟನ್ನು ಹಾಜರುಪಡಿಸಿದಾಗ ಅಭಿಮಾನಿಗಳು ಕೂಡ ಅಲ್ಲಿ ಬಂದಿದ್ದರು. ನಂತರ ಅವರನ್ನು ಮತ್ತೆ ಹೆಚ್ಚು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ಬಂದು ಮತ್ತೆ ಮೆಡಿಕಲ್ ಚೆಕಪ್ಪನ್ನು ಮಾಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶ್ರೀಗಳಿಗೆ ಈ ರೀತಿ ಆಯ್ತಲ್ಲ, ಅವರು ಎಷ್ಟೋ ಹಿಂದುಳಿದ ವರ್ಗಗಳಿಗೆ ಮತ್ತು ಜನರಿಗೆ ಸಹಾಯ ಮಾಡಿದರು, ಸಮಾಜದಲ್ಲಿ ಅನೇಕ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿದರು. ಇಂಥ ಸ್ವಾಮೀಜಿಗೆ ಈ ರೀತಿಯಾದಂಥ ಬಂಧನ ಆಗಿದೆ, ಅವರು ಕೂಡ ಸಮಾಜದಲ್ಲಿ ಈ ರೀತಿಯಾದಂಥ ಅವಮಾನವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಕೆಲವೊಂದಿಷ್ಟು ಜನರು ನಿನ್ನೆ ಕೂಡ ಒಂದು ಕಣ್ಣೀರನ್ನು ಹಾಕಿದರೆ ಇವತ್ತು ಒಂದು ಹೈಡ್ರಾಮಾವನ್ನೇ ಮಾಡಿದರು. ನಮ್ಮ ಶ್ರೀಗಳಿಗೆ ಈ ರೀತಿಯಾದಂಥ ಅವಮಾನ ಆಗುವಂಥ ಕೆಲಸ ಆಗಿದೆ, ನಾನು ಈಗ ಆತ್ಮಹತ್ಯೆಯನ್ನು ಮಾಡ್ಕೋತೀನಿ ಅಂತ ಹೇಳಿ ಏನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಎದುರು ಕೂಡ ಸೀಮೆಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಒಬ್ಬ ವ್ಯಕ್ತಿ ಯತ್ನಿಸ್ತಾನೆ. ಈ ಒಂದು ಸಮಯದಲ್ಲಿ ಪೊಲೀಸರು ಕೂಡ ಆತನಿಂದ ಏನು ಸೀಮೆಣ್ಣೆ ಕ್ಯಾನನ್ನು ಕೆಸೆದುಕೊಂಡು ಆತನನ್ನು ಕರೆದುಕೊಂಡು ಈಗ ಚಿತ್ರದುರ್ಗ ಟೌನ್ ಸ್ಟೇಷನಲ್ಲಿ ಕೂರಿಸಿಕೊಂಡು ಆತನಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರೆ, ಈ ಒಂದು ದೃಷ್ಟಿಯಲ್ಲಿ ಅಂದರೆ ಆತ ಆತ್ಮಹತ್ಯೆಗೆ ಯತ್ನಿಸಿರುವುದು ಕೂಡ ಒಂದು ಆತನ ಮೇಲೆ ಕೇಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಆತ್ಮಹತ್ಯೆ ಕೂಡ ಅಪರಾಧ ಅಂತ ಹೇಳಿ ಕಾನೂನಲ್ಲಿ ಇರೋದ್ರಿಂದ ಆತನ ಮೇಲೆ ಕೇಸ್ ದಾಖಲಾಗುವಂಥ ಸಾಧ್ಯತೆ ಇದೆ. ಅಭಿಮಾನಿಗಳು ಕೂಡ ತಮ್ಮ ಶ್ರೀಗಳು ನ್ಯಾಯಯುತವಾಗಿ ನಡೀತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನು ಮಾಡಬೇಕು. ಈ ರೀತಿಯಾದಂಥ ಆತ್ಮಹತ್ಯೆಗೆ ಯತ್ನ ಮಾಡೋದಾಗಿರಲಿ ಅಥವಾ ತನಿಖೆಗೆ ಅಡ್ಡಪಡಿಸುವಂಥ ಕೆಲಸವನ್ನು ಮಾಡಬಾರ್ದು. ಇನ್ನಾದರೂ ಅವರ ಅಭಿಮಾನಿಗೆ ಅರಿತುಕೊಳ್ಬೇಕು, ತಮ್ಮ ಶ್ರೀಗಳ ಪರವಾಗಿ ನ್ಯಾಯಯುತವಾದಂಥ ಹೋರಾಟವನ್ನು ಮಾಡಬೇಕು. ಈಗಾಗಲೇ ನ್ಯಾಯಾಲಯವು ಕೂಡ ಒಂದು 3 ದಿನ ಕಸ್ಟಡಿಗೆ, ಯಾಕಂದ್ರೆ ಇವತ್ತಿನ ಹೈಡ್ರಾಮಾವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಈ ವಿಚಾರದಲ್ಲಿ ಕಂಡು ಬರ್ತಾ ಇದೆ. ಹೀಗಿರುವಾಗ ಮತ್ತೆ ಈ ರೀತಿಯಾದಂಥ ಹೈಡ್ರಾಮಾವನ್ನು ಮಾಡಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಜನರು ಅಲ್ಲಿ ಮಾತನಾಡ್ಕೊಳ್ಳೋದಂಥದ್ದು ಇತ್ತು. ಯಾಕಂದರೆ ಈಗ ಶ್ರೀಗಳಿಗೆ ನ್ಯಾಯಾಂಗ ಬಂಧನ ಆಗಿತ್ತು, ಬಂಧನ ಆದ ನಂತರ ಅವರೊಂದು ಮೆಡಿಕಲ್ ಇದ್ದಕ್ಕಿದ್ದಂತೆ ಅವರಿಗೆ ಉಸಿರಾಟ ತೊಂದರೆ ಮತ್ತು ಎದೆನೋವು ಕಾಣಿಸಿಕೊಳ್ಳುತ್ತೆ. ಇದೊಂದು ಹೈಡ್ರಾಮಾ ಅಂತ ಹೇಳಿ ಇವತ್ತು ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿನ ನ್ಯಾಯಾಧೀಶರು ಮಾಡಿದರು. ಹೀಗಿರುವಾಗ ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ಇಲ್ಲಿ ಮಾತನಾಡ್ಕೊಳ್ತಿದ್ರು ನಾಗೇಂದ್ರ ಬಾಬು. ಓಕೆ ಮಹಾದೇವ್, ಈಗ ಅವರ ಏನು ಇಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದಂಥ ವ್ಯಕ್ತಿ ಇದಾರಲ್ಲ, ಅವರ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ?
ನಗೇಂದ್ರ ಬಾಬು, ಈಗ ಶ್ರೀಗಳು ಅರೆಸ್ಟ್ ಆದಾಗಿಂದಲೂ ಕೂಡ ಸಾಕಷ್ಟು ಅಂದ್ರೆ ಈಗ ಪೋಕ್ಸೋ ಪ್ರಕರಣ ದಾಖಲಾದಂತೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಾಗ್ತಿದ್ದಂತೆ ಕಳೆದ 6 ದಿನಗಳಿಂದ ಮಠಕ್ಕೆ ಮತ್ತು ಶ್ರೀಗಳು ಎಲ್ಲಿ ಹೋಗ್ತಾರೆ ಅಲ್ಲಿ ಭೇಟಿ ಮಾಡುವಂತ ಕೆಲಸವನ್ನ ಸಮಾಜದ ಮುಖಂಡರು ಮತ್ತು ಕೆಲವೊಂದಿಷ್ಟು ಅವರ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅವರ ಭಕ್ತರು ಮತ್ತು ಅವರ ಅಭಿಮಾನಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಆತನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿಲ್ಲ. ಆತನನ್ನ ಟೌನ್ ಪೊಲೀಸ್ ಅವರು ಸದ್ಯಕ್ಕೆ ವಶಕ್ಕೆ ಪಡೆದು ಆತನಿಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕಾನೂನು ರೀತಿಯಾಗಿ ಆತ್ಮಹತ್ಯೆಗೆ ಒಂದು ಯತ್ನಿಸಿರುವ ಕೂಡ ಕಾನೂನು ರೀತಿ ಅಪರಾಧ ಆಗಿರೋದ್ರಿಂದ ಆತನ ಮೇಲೆ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಹಾದೇವ್.